ओडक गाड़ी ओडप नन बेग सायु आसे थैंक्स याके हेंटी कड़े तिरुग कूड़ा नोड़ते बंदे याके गोत्तित्तु एल्लो ओंद कड़े निम्म लाइफ अल्लि आगो ओळ्ळेदक्के मोदलने विश नन कड़े बरबेकु अंत राइट मनेगे बंद विश माण अंदे एल्लरू मुंदे बंद्रे निन्न हेंटिगे कोप मनेयवरिगेल्ल मुजुगर अल्वा सो याके इल्लिंद आटो सिगुत्ते विश माडिदक्के थैंक्स विषय इष्ट आना आटो सिगो कड़े इल्सो नीति आर्सेंट 100% हेग मोबू अन चेना गु आटो बेजार मोबड़े हाँ बेजार आगदे प्रिया ना नंदे नमदे नन मगळु आ रीति मोडि माडिदळप्प नन्न मातन्न यारु नंबिल्ल अंदमेले इन्नु निन्न मातन्न नंबतार हेळु हागंत ईग नम्म होराटन बिट्टु सुम्मने कूरोदोंदे दारिन ई रीति कूत्रे आगो अपाय दोड्डदागल्ल बनिकि सुलेखागे ಕೊಲ್ಲ ಗುಣ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ಯಾರ್ಯಾರನ್ನು ಕೊಲ್ತಾಳೋ ಏನೋ ಸುಮ್ಮನೆ ಆಗೋ ಸಾವಿಗೆ ಸಾಕ್ಷಿ ಆಗೋದಕ್ಕಿಂತ ಅವಳನ್ನು ಆ ದಾರಿಯಿಂದ ಈಚೆ ತರೋ ಪ್ರಯತ್ನ ಮಾಡಬೇಕು ಏನಾದರೂ ಮಾಡಿ ಅವಳು ಈ ಪ್ರಪಂಚದಲ್ಲಿ ಹಿಂದೆ ಹೋದರೂ ಪರವಾಗಿಲ್ಲ ಆದರೆ ಅವಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದನ್ನ ನೋಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆಂಟಿ ಅವಳು ನಿಮ್ಮ ಮಗಳು ನಿಜನಮ್ಮ ಕಾರ್ಕೋಟಕ ವಿಷಯನ ಕೈಯಲ್ಲಿ ಇಟ್ಕೊಂಡು ಇದು ಅಮೃತ ಎಲ್ಲರೂ ಕುಡಿರಿ ಅಂತ ಹೇಳೋಕಾಗುತ್ತಾ ಹೇಳು ಒಟ್ಟಿನಲ್ಲಿ ಪ್ರಪಂಚದಲ್ಲಿ ಒಳ್ಳೆಯದು ಉಳಿಬೇಕು ಕೆಟ್ಟದ್ದು ಬದಲಾಗಬೇಕು ಹಾಗೊಂದು ವೇಳೆ ಅದು ಬದಲಾಗದೆ ಇದ್ದರೆ ಅದನ್ನ ಪ್ರಪಂಚದಿಂದ ಆಚೆ ಹಾಕಬೇಕು ಇಷ್ಟನ್ ಬಿಟ್ಟು ಇನ್ನೇನು ಮಾಡಕ್ಕೆ ಸಾಧ್ಯ ಹೇಳು ಸುಮ್ಮನೆ ನಿಂತು ನಿಲುವಲ್ಲಿ ಯಾವುದೇ ತೀರ್ಮಾನಗಳನ್ನು ತಗೊಳ್ಳೋದು ಬೇಡಮ್ಮ ಇಷ್ಟಕ್ಕೂ ನಾವುಗಳು ಅನ್ಕೊಂಡ ಹಾಗೆ ಆಗಬೇಕು ಅಂದ್ರೆ ಸುಲೇಖನ ಎಲ್ಲೋ ಒಂದ ಕಡೆ ಲಾಕ್ ಮಾಡಬೇಕು ಆ ರೀತಿ ಲಾಕ್ ಮಾಡಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ ಯಾರಾದರೂ ನಮ್ಮ ಮಾತನ್ನ ಮೊದಲು ನಂಬಬೇಕು ಅವರು ಈ ಮನೆಯವರಾಗಿರಬೇಕು ಅಷ್ಟೇ ಅಲ್ಲ ಅವರು ನಮಗೆ ಸಪೋರ್ಟ್ ಮಾಡಬೇಕು ಆದ್ರೆ ನಮಗೆ ಸಪೋರ್ಟ್ ಮಾಡಿ ಸಹಾಯ ಮಾಡೋರು ಒಬ್ಬರು ಕಾಣಿಸ್ತಾನೆ ಇಲ್ವಲ್ಲ
ಜೊತೆ ಸಹಾಯ ಮಾಡೋದಾದ್ರೆ ಒಬ್ಬರು ಮಾಡಬಹುದು ಅನ್ಸುತ್ತೆ. ಯಾರು? ನನ್ನ ಅತ್ತೆ ಶುಭ. ಸುಲೇಖ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರೋದು ಅವರೊಬ್ಬರಿಗೆ ಅಂತ ನನಗೆ ಅನ್ಸುತ್ತಿದೆ. ಕಾಫಿ ರಾಧಾ ರಾಧಾ ಈ ತಿಂಗಳ ರೇಷನ್ಗೆ ದುಡ್ಡಿಲ್ಲ ಹೀಗೆ ಮುಂದುವರೆದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದನ್ನ ಹುಡುಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ಡಿಕಾಕ್ಷನ್ ರೆಡಿ ಇದೆ ಕಾಫಿ ಬೆರೆಸ್ಕೊಂಡು ಕುಡಿಯಿರಿ ರಾಧಾ ಇವತ್ತು ಕಾಫಿ ಬೆರೆಸ್ಕೊಂಡು ಕುಡಿಯಿರಿ ಅಂತಾಳೆ ನಾಳೆ ಕಾಫಿ ಬೆರೆಸಿಟ್ಟಿರಿ ಬಂದು ಕುಡಿತೀರಿ ಅಂತಾಳೆ ಇಷ್ಟೇ ಸಂಪಾದನೆ ಮಾಡದೆ ಹೋದ್ರೆ ಎಲ್ಲರೂ ಹೀಗೆ ತುಳಿಯೋದಕ್ಕೆ ನೋಡ್ತಾರೆ ಹಲೋ ನಮಸ್ಕಾರ ಗುರುಗಳೇ ಹೇಗಿದ್ದೀರಾ ಯಾರು ಮಾತಾಡ್ತಿರೋದು ಬಾಯಿ ತುಂಬ ಗುರುಗಳೇ ಅಂತ ಕರೆದ ಮೇಲೆ ನಿಮ್ ಶಿಷ್ಯ ತಾನೇ ಆಗಿರ್ಬೇಕು ತಾವ್ಯಾರು ಗೊತ್ತಾಗ್ಲಿಲ್ಲ ನನಗೆ ನನ್ನ ಹೆಸರು ರಮಾಕಾಂತ್ ಊರು ಮಡಿಕೇರಿ ಭೇಟಿ ನನ್ನ ಅಡ್ಡ ಹಾಗೂ ಪೊಲೀಸ್ ಸ್ಟೇಷನ್ ನಾನು ಯಾಕೆ ಫೋನ್ ಮಾಡಿದೆ ಅನ್ನೋ ಅನುಮಾನ ಖಂಡಿತ ನಿಮ್ಮನ್ನು ಕಾಡ್ತಿರುತ್ತೆ ಅಂತ ನನಗೆ ಗೊತ್ತು ಏನ ಜೀವನದಲ್ಲಿ ಮಾಡಬಾರ್ದು ತಪ್ಪು ಮಾಡಿದೆ ಅದಕ್ಕೆ ಬೇಕಾಗಿರೋ ಶಿಕ್ಷೆನ ಅನುಭವಿಸಿದೆ ಊರಲ್ಲಿ ಮರ್ಯಾದೆ ಹೋಯ್ತು ಊರು ಬಿಟ್ಟೆ ಇರೋಬ್ಬರ ದುಡ್ಡನ್ನೆಲ್ಲ ತಗೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದೆ ರಿಯಲ್ ಎಸ್ಟೇಟ್ ವ್ಯವಹಾರನ ಶುರು ಮಾಡಿದ್ದೆ ಅದಕ್ಕೀಗ ನಾನೇನು ಮಾಡಬೇಕು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಪಳಗಿರೋರು ನೀವು ಎಲ್ಲ ಒಂದು ಕಡೆ ನನ್ನನ್ನು ತಿದ್ದಿದವರು ನೀವು ನನ್ನ ಜೊತೆ ನಿಮ್ಮ ಸಲಹೆ ಸೇರಿದ್ರೆ ಒಳ್ಳೆ ವ್ಯವಹಾರ ಮಾಡ್ಬೋದು ಅನ್ನಿಸ್ತು ಸೊ ಕಾಲ್ ಮಾಡಿದೆ ನೋಡ್ರ ಮಕ್ಕಳ ನೋಡಿ ನಾನು ಹಳೆಯದನ್ನೆಲ್ಲ ಮಾಡ್ತಿದ್ದೀನಿ ಅದು ನನಗೆ ಬೇಕಾಗೂ ಇಲ್ಲ ನಾನು ಏಳಿಗೆ ದಾರಿ ನೋಡಬೇಕು ಅಂತ ಹೊರಟಿದ್ದೀನಿ ನೀವು ಕೇಳೋಷ್ಟು ಸಂಬಳ ಸಿಗುತ್ತೆ ನನಗೆ ಸಹಾಯ ಆಗುತ್ತೆ ಇಷ್ಟ ಆದರೆ ಬನ್ನಿ ಮಾತಾಡೋಣ ಕಾಯ್ತಾ ಇರ್ತೀನಿ ಅಡ್ರೆಸ್ನ SMS ಮಾಡ್ತೀನಿ ಇಡ್ತೀನಿ ಗುರುಗಳೇ ಅವ್ರು ಸರಿ ಹೋಗಿದ್ದಾರೆ ಅಥವಾ ಸರಿ ಹೋಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕೆ ಬಂದಿಲ್ಲ ಮಾವ ದಯವಿಟ್ಟು ನನಗೆಲ್ಲಾದರೂ ಒಂದು ಕೆಲಸ ಇದ್ರೆ ನೋಡಿ ಏನಮ್ಮ ನೀನು ಹೊರಗಡೆ ಹೋಗಿ ದುಡಿತೀಯಾ ಯಾರು ದುಡಿತಾರೆ ಅನ್ನೋದಕ್ಕಿಂತ ಸಂಸಾರ ಹೇಗೆ ನಡೆಯುತ್ತೆ ಅನ್ನೋದು ಮುಖ್ಯ ಅಲ್ಪ ಮಾವ ಅಲ್ಲಮ್ಮ ಅವನಿಗೇನಾಗಿದೆ ಎಲ್ಲಾದ್ರೂ ಹೋಗಿ ಕೂಲಿ ಮಾಡಿದ್ರು 300 ರೂಪಾಯಿ ದಿವಸಕ್ಕೆ ಕೊಡ್ತಾರಲ್ಲಮ್ಮ ಅಂತದಲ್ಲಿ ಇವನು ದಯವಿಟ್ಟು ಅದನ್ನೆಲ್ಲ ಮಾತಾಡೋದ್ ಬೇಡಮ್ಮವ ಬೇರೆಯವ್ರು ಸರಿ ಇಲ್ಲ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಸರಿ ಇರೋರು ಸಂಸಾರ ತೊಗಸ್ಕೊಂಡು ಹೋದ್ರೆ ಯಾವ ತಾಪತ್ರ ಏನೂ ಇಲ್ಲ ಅನ್ನೋದು
ನನ್ನ ನಂಬಿಕೆ. ಈ ನಂಬಿಕೆ ಇನ್ನು ನಿನ್ನ ಗಂಡ ಸರಿ ಹೋಗೋದಿಲ್ಲ ಅಂದಮೇಲೆ ಗೊತ್ತಾ? ಸರಿ ಹೋಗ್ಬೋದು, ಸರಿ ಹೋಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆದ್ರೆ ಅಲ್ಲಿ ತನಕ ಹೊಟ್ಟೆ ಅನ್ನೋದು ಒಂದ್ ಇದೆಯಲ್ಲ ಬಾಬ, ಅದನ್ನ ಸಾಕ್ಬೇಕು, ಜೀವನ ಸಾಕ್ಬೇಕು. ಅದಕ್ಕೋಸ್ಕರ ನೀ ಹೊರಗಡೆ ಹೋಗಿ ದುಡಿಯೋ ಅಗತ್ಯ ಇಲ್ಲಮ್ಮ. ಹಣ ಅದರಿಂದ ನಿಮ್ ಮಗನಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟಿಗೆ ನಾನು ಬಂದು ಬುದ್ಧಿ ಹೇಳ್ತೀನಿ. ಸರಿ ಮಾಡಕ್ಕಾಗದೇ ಇರೋ ಪ್ರಥಮ್ ಸಾವನ್ನ ಸಮಸ್ಯೆ ಅಂತ ಇಟ್ಕೊಂಡು ಎಷ್ಟು ದಿನ ಬದುಕಕ್ಕೆ ಸಾಧ್ಯಮ್ಮ? ಈ ಜಗತ್ತಲ್ಲಿ ಎಷ್ಟು ತೊಟ್ಲುಗಳಿವೆಯೋ ಅಷ್ಟೇ ಸಮಾಧಿಗಳು ಇವೆ. ಎರಡರಲ್ಲೂ ಜನ ತುಂಬಿರ್ಬೇಕು, ಇಲ್ಲ ಅಂದ್ರೆ ಬದುಕು ಬ್ಯಾಲೆನ್ಸ್ ಆಗೋದು ಎಲ್ಲಿಂದ? ಆಗೋ ದುಃಖ ಎಲ್ಲ ನನಗೊಬ್ಬನಿಗೆ ಆಗ್ತಿರೋದು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವತ್ತೂ ಮುಕ್ತಿ ಇರೋಲ್ಲ. ಇನ್ಮೇಲೆ ಅವನು ಸರಿ ಹೋಗೋ ತನಕ ಪ್ರತಿ ತಿಂಗಳು ನಿಮ್ಮ ಸಂಸಾರದ ಖರ್ಚಿಗೆ ಎಷ್ಟು ಹಣ ಬೇಕು ಅದನ್ನು ನಾನು ಕೊಡ್ತೀನಿ. ಕಣ್ಣೀರು ಹಾಕ್ಬೇಡಮ್ಮ, ನಾನು ಹೋಗ್ತಾ ಬಂದು ಅವನು ಬುದ್ಧಿ ಹೇಳ್ತೀನಿ. ನೀನು ಕಣ್ಣೀರು ಹಾಕಿದ್ರೆ ನಮಗೆ ಶ್ರೇಯಸ್ಸಲ್ಲಮ್ಮ. ಕಣ್ಣೀರು ಹೊಸ್ಕೋ. ಯಾರದು ಯಾರದು ಎಷ್ಟೊತ್ತಲ್ಲಿ ಓಡಾಡ್ತಾ ಇರೋದು? ಮಾತಾಡಿ. ನಾಯಿ ಬೇರೆ ಹೂವು ಇರ್ತಾ ಇದ್ದಾವೆ. ನಾಯಿಗಳ ಕಣ್ಣಿಗೆ ಒಬ್ಬ ಕಾರ್ ಸುತ್ತಂತೆ. ಇಷ್ಟೊತ್ತಲ್ಲಿ ಯಾವ್ದೇ ಹೂವು ಬಂತಪ್ಪ? ನಮ್ಮ ಸುಬ್ಬಣ್ಣ ಏನಾದರೂ ನೆಗೆದು ಬಿದ್ದು ಅವನ ಆತ್ಮ ಈ ಮನೇಲಿ ಓಡಾಡ್ತಾ ಇರ್ಬೋದಾ? ಅಯ್ಯೋ ಅಪಾಯ 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 ಇರ್ತಾಳೆ ಅಪಾಯ. ಯಾಕೋ ಏನಾಯ್ತು? ಈ ಮನೇಲಿ ದೆವ್ವ ಓಡಾಡ್ತಿದ್ದೆ ಅಪ್ಪಯ್ಯ. ಏನೇನು ಸತ್ಗಳು ಯಾರು ಓಡಾಡ್ದಾಗ ಕಾಣ್ತಾ ಇದೆಯಾ ಅಪ್ಪಯ್ಯ? ಹುಚ್ಚ ಬಾಯಿ. ಶಾಸ್ತ್ರಿಗಳ ಮನೆಯಲ್ಲಿ ದೆವ್ವಕ್ಕೆಲ್ಲೋ ಜಾಗ.
ಆ ಕಾಲದಿಂದನೂ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಹೆದರ್ಕೋ ಬೇಡ, ಭೈರವ ಕಾಳಿನ ನೆನೆಸ್ಕೊಂಡು ಮಲ್ಕೋ ಹೋಗು. ಪೂಜೆ ಪುರಸ್ಕಾರ ಮಾಡಿರೋ ನೀವು ತಾನೇ ಅಪ್ಪಯ್ಯ, ನಾನೇನಾದ್ರೂ ಮಾಡಿದಿನ? ನಂಗೆ ಭಯ ಆಯ್ತದೆ, ನಾನು ಇಲ್ಲೇ ಮಲ್ಕೋತೀನಿ. ಯಾವ್ದಾದ್ರು ಪ್ರೇತಾತ್ಮ ಕಾಣಿಸ್ಕೊಂಡ್ಬಿಟ್ರ ಮಾತಾಡ್ ಕಳಿಸೋ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ಬದುಕಿರೋ ಮನುಷ್ಯನಿಗಿಂತ ಬರೋ ಪ್ರೇತಗಳಿಗೆ ಬುದ್ಧಿ ಜಾಸ್ತಿ. ಹೋಗ್ ಹೋಗ್. ಬೇಗ ಬೆಳಗಾಗ ಮಾಡಪ್ಪ. ನೀನೇನಾದ್ರೂ ಹೇಳೋಕ್ ಮುಂಚೆ ನಾನು ನಿನ್ಗೊಂದು ಮಾತು ಕೇಳಬೇಕು. ಅಲ್ಲ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ನನ್ನ ಬೆನ್ನಿಂದನೇ ಸುತ್ತಾಡ್ತಿದೆಯಲ್ಲ, ಏನ್ ವಿಷಯ? ಅದನ್ನೇ ಹೇಳೋಕ್ ಶುರು ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಅದೇ ಪ್ರಶ್ನೆ ಕೇಳ್ಬಿಟ್ರಿ. ಅತ್ಗೆ, ಇದು ತುಂಬಾ ತುಂಬಾ ಮುಖ್ಯವಾದ ವಿಷಯ. ನಾಳೆ ನೀವು ನನ್ನ ಜೊತೆ ಬರಬೇಕು. ಎಲ್ಲಿಗೆ? ಅದು ನಾಳೆ ನಿಮಗೆ ಗೊತ್ತಾಗತ್ತೆ. ನಿಮ್ಗೆ ಒಂದು ಸೀಕ್ರೆಟ್ ಗೊತ್ತಾಗಬೇಕು. ಅದ್ರ ಜೊತೆಗೆ ಕೆಲವು ಸತ್ಯಗಳು ಕೂಡ ತಿಳಿಬೇಕು. ಅಲ್ಲ, ಈ ಮನೆಯಲ್ಲಿ ಸುಳ್ಳು ಹೇಳೋರು ಯಾರಿದ್ದಾರೆ ಪ್ರಿಯಾ? ಯಾರು ಇಲ್ಲ, ಹೇಳಿದ್ರೆ ನಾನು ಒಬ್ಳೆ ಹೇಳಬೇಕು. ಆದ್ರೆ ಈ ಮನೆಯವ್ರ ಪಾಲಿಗೆ ಕೆಲ ಸತ್ಯಗಳನ್ನ ಮುಚ್ಚಿಟ್ಟಿದ್ದಾರೆ, ಅದರಿಂದ ಅಪಾಯ ಆಗ್ತಿದೆ. ಅದನ್ನ ತಡಿಬೇಕು. ತಡೆ ಅಪಘಾತ ಅಥವಾ ಅಪಘಾತ ತಡೆ ಮಾಸ ಅನ್ನೋದೇ ಪ್ರೋಗ್ರಾಮು. ನಾವು ಸ್ಟೂಡೆಂಟ್ಸ್ ಎಲ್ಲ ಪೊಲೀಸರ ಜೊತೆ ಸೇರ್ಕೊಂಡು ಅಪಘಾತಗಳನ್ನ ತಡೆಯೋದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀವಿ. ಹಾಯ್ ಅಣ್ಣ. ಹಾಯ್. ಓಕೆ ಅದಕ್ಕೆ, ಅಣ್ಣ ಬಂದ್ನಲ್ವಾ, ನಾನೇ ನಿಮ್ ಟೈಮ್ ತಗೊಳಲ್ಲ, ತಲೆನೂ ತಿನ್ನಲ್ಲ, ನಾಳೆ ಸಿಗ್ತೀನಿ. ಪರವಾಗಿಲ್ಲ ಇರೇ, ಇಷ್ಟಕ್ಕೂ ನಾನಿರೋದು ಯಾರಿಗೂ ತೊಂದರೆ ಆಗ್ಬಾರ್ದು. ಬೇಡಪ್ಪ, ಗಂಡ ಹೆಂಡತಿ ಮಧ್ಯ ಬಂದ್ರೆ ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತಾರಂತೆ. ಆ ಕಷ್ಟ ಯಾರಿಗ್ ಬೇಕು? ಗುಡ್ ನೈಟ್. ಕೆಲ್ಸ ಹೇಗಾಯ್ತು? ನಾವಿಬ್ರು ಗಂಡ ಹೆಂಡತಿರಾಗೋದು ಯಾವಾಗ? ಅಲ್ಲ, ನಾನ್ ಕೇಳಿದ್ದು. ನಾನ್ ಕೇಳಿದ್ದಕ್ಕೆ ಮೊದಲು ಉತ್ತರ ಬೇಕು. ನಾವಿಬ್ರು ಗಂಡ ಹೆಂಡತಿರಾಗೋದು ಯಾವಾಗ? ನಾನ್ ಸರಿ ಹೋದಾಗ. ಅಲ್ಲಿವರೆಗೂ ಈ ದೂರ ಅನಿವಾರ್ಯ.